Sir, Eshwarappa and Jarkiholi both are not attending the assembly session because they are not made ministers. Is it not an insult to other MLAs who are also aspirants but they are attending and these two are not attending? What message would you want to send? ಸನ್ಮಾನ್ಯ ಈಶ್ವರಪ್ಪನವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಅವರು ಎಲಿಜಿಬಲ್ ಇದ್ದಾರೆ ಮಂತ್ರಿಗಳಾಗಲಿಕ್ಕೆ ಮತ್ತು ಅವ್ರ ತ್ಯಾಗ ಭಾಳ ದೊಡ್ಡದಿದೆ. ಅದ್ರ ಜೊತೆಗೇ ಸನ್ಮಾನ್ಯ ಈಶ್ವರಪ್ಪನವರು ಈ ಪಕ್ಷ ಕಟ್ಟಿ ಈ ಸರ್ಕಾರ ಬರಲಿಕ್ಕೆ ಯಡಿಯೂರಪ್ಪನವ್ರ ಜೊತೆಗೆ ಹಗಲು ಕೊಟ್ಟು ಕೆಲಸ ಮಾಡಿರುವಂಥವ್ರು. ನಂದು ಇದೆ ಅವರು ಯಡಿಯೂರಪ್ಪನವರು ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಸರ್ ಅವರು ಇನ್ನುಳಿದಿರುವಂಥ ಅಧ್ಯಕ್ಷರು ಏನು ಮಂತ್ರಿಮಂಡಲ ವಿಸ್ತರಣೆ ಮಾಡಲಿಕ್ಕೆ ಯಾರ್ಯಾರು ಅದಕ್ಕೆ ಕಾರಣೀಭೂತರಿದ್ದಾರೆ ಅವ್ರು ಬೇಗನೆ ಸನ್ಮಾನ್ಯ ಈಶ್ವರಪ್ಪನವ್ರಿಗೆ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಮಂತ್ರಿಮಂಡಲದಲ್ಲಿ ಸೇರಿಸಬೇಕಂತ ವಿನಂತಿ ಮಾಡಿದ್ದಾರೆ. ಡಿಸ್ಕಸ್ ವಿತ್ ರಮೇಶ್ ಜಾರಕಿಹೊಳಿ ಅಂಡ್ ಈಶ್ವರಪ್ಪಜಿ ರಿಕ್ವೆಸ್ಟ್ ಟು ಅಟೆಂಡ್ ದ ಅಸೆಂಬ್ಲಿ. ಬೆದರಿಕೆ ಅಂತಲ್ಲ, ನಿಮ್ಮ ಶಬ್ದದಲ್ಲಿ ಬೇರೆ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಶ್ವರಪ್ಪನವ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ ಮತ್ತು ಅವ್ರು ಹಿರಿಯರು. ಇವತ್ತು ನಾವೆಲ್ಲ ಮಂತ್ರಿ ಆಗ್ಲಿಕ್ಕೆ ಅವರು ಎಲ್ಲ ಒಂದು 8 ಜನ ಕೊಡುಗೆ ಭಾಳ ಇದೆ. ಅಂಥದ್ರಲ್ಲಿ ಅವರು ಇವತ್ತು ಏನೋ ಒಂದು ಅಪಾದನೆ ಬಂದಿತ್ತು, ಅದು ಅಪಾದನೆ ಬಿ ರಿಪೋರ್ಟ್ ಆಗಿ ಅದು ಏನು ಇಲ್ಲ ಅನ್ನೋವಂಥದ್ದು ಸಾಬೀತಾದ ಮೇಲೆ ಅವ್ರು ಒಳಗಡೆ ಬರಬೇಕನ್ನುವಂಥದ್ದು ಯಾರಿಗಾದ್ರೂ ಇದ್ದೇ ಇರ್ತದೆ. ಅವ್ರು ಈಶ್ವರಪ್ಪನವರು ಮತ್ತು ರಮೇಶ್ ಜಾರಕಿಹೊಳಿ ಅವರು 100ಕ್ಕೆ 100ರಷ್ಟಿದೆ, ಡೌಟೇ ಇಲ್ಲ. ಮತ್ತು ಅವ್ರ ಪರಿಶ್ರಮ ಇದೆ ಸರ್. ಆಗ್ಲೇ ಒಂದು ಸಾವರ್ಕರ್ ವಿಷಯ ಆಯ್ತು, ಮತ್ತೆ ಇವಾಗ ಹಲಾಲ್ ಬಿಲ್ ತರ ಹೊರಟಿದ್ದಾರೆ. ಸೊ ಕಾಂಗ್ರೆಸ್ ಹೇಳ್ತಿರೋ ಸರ್ಕಾರ ಇಡೀ ಇಶ್ಯೂಸ್ ಇಂದ ಡೈವರ್ಟ್ ಮಾಡಕ್ ಬರೀ ಹಿಂದುತ್ವನೇ ಅಜೆಂಡಾ ಮಾಡ್ಕೊಂಡು ಅಸೆಂಬ್ಲಿ ಸೆಷನ್ ಬರ್ತಿದೆ. ಹಲಾಲ್ ಬಿಲ್, ಆಂಟಿ ಹಲಾಲ್ ಬಿಲ್ ನೋಡಿ, ಇನ್ನೂ ಅದನ್ನು ಚರ್ಚೆ ಮಾಡ್ತೇನೆ ನಾನು ಸಿ ಎಂ ಅವ್ರ ಜೊತೆಗೆ. ಅವ್ರು ಏನೇನು ಅಜೆಂಡಾಗಳಿದೆ, ಏನೇನು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಡಿಟೇಲ್ ಆಗಿ ಅಜೆಂಡಾದಲ್ಲಿ ಬಂದಿಲ್ಲ, ಅದು ಚರ್ಚೆ ಮಾಡಿದ್ರೆ ನಿಮ್ಗೆ ಉತ್ತರ ಕೊಡ್ತೇನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.